ಮೇಕೊಲ್ಹಳ್ಳಿ ಗ್ರಾಮಕ್ಕೆ ಮತ್ತೆ ಕಾಡಿತು ಸ್ಮಶಾನದ ಸಮಸ್ಯೆ. ಅಂತ್ಯ ಸಂಸ್ಕಾರಕ್ಕೆ ಮುಕ್ತ ಅವಕಾಶ ಕಲ್ಪಿಸಿಕೊಟ್ಟ ಟಿ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿಡಿಒ. ಟಿ ಗೊಲ್ಲಹಳ್ಳಿ ಗ್ರಾಮದ ಸಾರ್ವಜನಿಕ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಕೆಇಬಿ ಅಧಿಕಾರಿಗಳು ಅಡ್ಡಿಪಡಿಸಿದ ಹಿನ್ನೆಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಪಿಡಿಒ, ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ. 10 ವರ್ಷಗಳ ಸ್ಮಶಾನದ ಸಮಸ್ಯೆಗೆ ಕಳೆದ 8 ತಿಂಗಳ ಹಿಂದೆ ಶಾಸಕರು ರೂಪಕಲಾ ಶಶಿಧರ್ ಮತ್ತು ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಸರ್ವೆ ಕಾರ್ಯ ನಡೆಸಿ ಟಿ ಗೊಲ್ಲಹಳ್ಳಿ ಗ್ರಾಮಕ್ಕೆ ತಿಮ್ಮಸಂದ್ರ ಗ್ರಾಮ ವ್ಯಾಪ್ತಿಯ ಸರ್ವೆ ನಂಬರ್ 134ರಲ್ಲಿ 2 ಎಕರೆ ಜಾಗವನ್ನು ಗುರುತಿಸಿಕೊಡಲಾಗಿತ್ತು. ಈಗ ಆ ಜಾಗದಲ್ಲಿ ಟಿ ಗೊಲ್ಲಹಳ್ಳಿ ಗ್ರಾಮದ ಓರ್ವ ಮೃತ ವ್ಯಕ್ತಿಯ ಅಂತ್ಯ ಸಂಸ್ಕಾರ ಮಾಡಲು ಕೆಇಬಿ ಅಧಿಕಾರಿಗಳು ತಡೆ ಹಿಡಿದಿದ್ದಾರೆ. ವಿಷಯ ತಿಳಿದ ಕೂಡಲೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಂಜುನಾಥ್, ಪಿಡಿಒ ಶ್ರೀನಿವಾಸ್ ಮೂರ್ತಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳಕ್ಕೆ ಭೇಟಿ ನೀಡಿ ಈಗಾಗಲೇ ಕಂದಾಯ ಅಧಿಕಾರಿಗಳು ಸರ್ವೆ ಮಾಡಿ ಈ ಜಾಗವನ್ನ ಪಂಚಾಯಿತಿಗೆ ಹಸ್ತಾಂತರ ಮಾಡಲಾಗಿದೆ ಎಂದು ಕೆಇಬಿ ಅಧಿಕಾರಿಗಳಿಗೆ ಮನದಟ್ಟು ಮಾಡಿದ ನಂತರ ಅಧಿಕಾರಿಗಳು ಆ ಜಾಗದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಒಪ್ಪಿಕೊಂಡಿದ್ದಾರೆ. ಈ ವೇಳೆ ಮಾತನಾಡಿದ ಅಧ್ಯಕ್ಷರು, ಶೀಘ್ರವೇ ಸ್ಮಶಾನಕ್ಕೆ ಪಂಚಾಯಿತಿ ವತಿಯಿಂದ ಕಾಂಪೌಂಡ್ ನಿರ್ಮಿಸಿ ಹದ್ದುಬಸ್ತು ಮಾಡಲಾಗುತ್ತದೆ. ಇದು ಸಾರ್ವಜನಿಕ ಸ್ಮಶಾನವಾಗಿದ್ದು ಗ್ರಾಮದಲ್ಲಿ ಯಾರಾದರೂ ಮರಣ ಹೊಂದಿದರೆ ಈ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ಮಾಡಲು ಮುಕ್ತ ಅವಕಾಶ ಕಲ್ಪಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಮಾಜಿ ಉಪಾಧ್ಯಕ್ಷರು ಶ್ರೀರಾಮಪ್ಪ, ಸದಸ್ಯರಾದ ವೆಂಕಟರಾಮ್ ಸೇರಿದಂತೆ ಇತರೆ ಗ್ರಾಮ ಪಂಚಾಯಿತಿ ಸದಸ್ಯರು, ಸ್ಥಳೀಯ ಮುಖಂಡರು ಮತ್ತು ಕೆಇಬಿ ಅಧಿಕಾರಿಗಳು, ಗ್ರಾಮಸ್ಥರು ಇದ್ದರು. ಇದಕ್ಕೆ ಏನ್ ಮಾಡೋಣ ಸರ್? ಡಿಪಾರ್ಟ್ಮೆಂಟ್ ಇಂದ ನಾವು ಪೇ ಮಾಡಿದೀವಿ ಕೂಡ ಸರ್, ನೀವು ನಮ್ಗೆ ಅಫಿಷಿಯಲ್ ಆಗಿನೇ ಏನಾದ್ರೂ ಓಎಂ ಕೊಡ್ಸಿ. ಇಲ್ಲ ಮತ್ತೆ ಇಲ್ಲಿ ನೋಡಿ ಟವರ್ ಕೂಡ ಇದೆ ಸರ್. ಡಿ ಸಿ ಸಾಹೇಬ್ ಹತ್ರ ಮಾತಾಡಿದ್ರು ಮೇಡಮ್, ಬಂದಿದ್ದಾರೆ ಈಗ ನಾವು ನಿಂತು ಅದು ತಪ್ಪು, ಬಟ್ ನಮ್ಗೀಗ ಡಿಪಾರ್ಟ್ಮೆಂಟ್ ಅಂತ ಆಯ್ತು ಮಾತಾಡೋಣ. ನಾವು ಹೋಗಿದೀವಿ ಮೇಡಮ್, ಇವರು ನೋಡ್ಬಿಟ್ಟು ಸರಿ ಆಯ್ತು, ಅವರಿಗೂ ಲ್ಯಾಂಡ್ ಕೊಡಿಸ್ತೀವಿ ನೋಡೋಣ, ನಿಮ್ಗೂ ಬೇಕಿದ್ರೆ ಎಷ್ಟೋ ಲ್ಯಾಂಡ್ ಕೊಡಿಸ್ತೀವಿ, ನಮ್ಮ ತೊಂದರೆ ಇಲ್ಲ, ಗಲಾಟೆ ಒಂದು ಮಾಡ್ಕೋಬೇಡಿ ಅಂತ ಅವರು ಹೇಳಿದ್ದಾರೆ. ಬಟ್ ಆಮೇಲೆ ಅದು ಮುಂದುವರೆದಿಲ್ಲ ಸರ್. ಏನೇ ಇದ್ರು ನಮ್ಗೊಂದು ರೈಟಿಂಗ್ ಅಲ್ಲಿ ಕೊಡ್ತಿದ್ರೆ ಗೌರ್ಮೆಂಟ್ ಲೆವೆಲ್ ಅಲ್ಲಿ, ಯಾಕಂದ್ರೆ ನಾವು ಡಿಪಾರ್ಟ್ಮೆಂಟ್ ಬರ್ತೀವಿ. ತಾವು ಸರ್, ತಾವು ಆಗಿರೋದು 12 ಎಕರೆ, ನಮ್ಗೆ 2 ಎಕರೆ. ಬಟ್ ಎಕ್ಸಾಕ್ಟ್ ಆಗಿ ನಿಮ್ದು ಜಾಗ ಯಾವ್ದು ಅಂತ, ಇದು ನಮ್ಮ ಇದೇ ತೋರಿಸ್ತಾ ಇದೆ, ನಿಮ್ದು ಜಾಗ ಯಾವ್ದು ಅಂತ ನೀವ್ ಹೇಳಿದ್ರೆ ಅಟ್ಲೀಸ್ಟ್ ಕನ್ಫ್ಯೂಷನ್ ಇರಲ್ಲ. ಇಲ್ಲಿ ಕನ್ಫ್ಯೂಷನ್ ಆಗಿದೆ ಸರ್, ಇದು ಸುಮ್ನೆ ಕನ್ಫ್ಯೂಷನ್ ಇಲ್ಲದೆ ಸುಮ್ನೆ ದೊಡ್ಡ ಅವ್ರಿಗೆ ಹೇಳ್ತಾ ಇದಾರೆ ಶವ ತಂದಿಟ್ಕೊಂಡಿದ್ದೀನಿ ವೈಟ್ ಮಾಡ್ತಿದ್ದೀರಾ ಅಂತಾರೆ. ಅದು ತಪ್ಪು, ನಮ್ಗೊತ್ತು, ಮಾನವೀಯತೆಯಲ್ಲಿ ತಪ್ಪು ಸರ್. ಬಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ನಮ್ಮ ಕೆಲಸ ಮಾಡಲೇಬೇಕಾಗುತ್ತೆ ಅಲ್ವಾ? ಅದಕ್ಕೋಸ್ಕರ ನೋಡಿ ಸರ್, ಸರ್ವಿಸ್ ಸ್ಕೆಚ್ ಒಂದು ರೆಡಿ ಮಾಡಿಸಿ ಕೊಟ್ಬಿಡಿ. ಮತ್ತೆ ಇನ್ನೊಂದು ಸರ್, ಇಲ್ಲಿ ನೋಡಿ, ಇಲ್ಲಿದೆ, ಇಲ್ಲಿಂದ ಎಕ್ಸ್ಟೆನ್ಷನ್ ಬರೋ ಚಾನ್ಸಸ್ ಇದೆ. ಇದು 220 KV, KGF ಅಲ್ಲಿ ತುಂಬ ಇಂಡಸ್ಟ್ರಿಯಲ್, ತಮಗೆ ಗೊತ್ತಿದೆ ಅಲ್ವಾ ಸರ್, KGF ಯಾವ ಚಾನ್ಸಸ್ ಇದೆ, ಇಲ್ಲಿಂದ ಇಲ್ಲಿ ಮೂವ್ಮೆಂಟ್ ಆಗುತ್ತೆ. ಪಕ್ಕ ಇದೆ, ಅಲ್ಲಿ ಹೋದ್ರೆ ಮ್ಯಾಪ್ ಯೋಗ ಓಪನ್ ಅದ, ಮಶಾನ ಅಂತ ಪಾನಿಯಲ್ಲಿ ಬರ್ತಾ ಇದೆ. ನಿಮ್ದೇನಲ್ಲ ಮೇಡಮ್, ಅಂದ್ರೆ ಮಶಾನ ಅಂತ ಬರ್ತಾ ಇದೆ. ಈಗ ಸರ್ವೆ ಮಾಡಿ ಯಾರು ಸ್ಮಶಾನದಲ್ಲಿ ಅಡ್ಡಿಪಡಿಸಿದ್ರು ಚಾಲು ಆಯ್ತು, ಎಲ್ಲ ಕ್ಲಿಯರ್ ಮಾಡಿ ಇದು ಮಾಡಿದ್ವಿ.